ಕನ್ನಡ ಸಿನಿಮಾ ರಂಗದಲ್ಲಿ ಯುವ ಸಾಮ್ರಾಟ್ ಎಂದೇ ಬಿರುದು ಪಡೆದಿದ್ದ ನಟ ಚಿರಂಜೀವಿ ಸರ್ಜಾ ನಮ್ಮನ್ನೆಲ್ಲ ಅಗಲಿ ಸರಿಸುಮಾರು ಒಂದು ತಿಂಗಳಾಗುತ್ತಾ ಬಂತು ಇಂದಿಗೂ ಚಿರು ಅವರ ಕುಟುಂಬದವರು ಮತ್ತು ಅವರ ಸ್ನೇಹಿತರು ಅಭಿಮಾನಿಗಳು ಚಿರು ಅವರನ್ನು ನೆನೆದು ದುಃಖಿಸುತ್ತಲೇ ಇದ್ದಾರೆ ಇನ್ನು ಚಿರು ಅವರ ಕುಟುಂಬದವರಂತೂ ಪ್ರತಿದಿನವೂ ಪ್ರತಿ ಕ್ಷಣವೂ ಚಿರು ಅವರ ನೆನಪಿನಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ ಇನ್ನು ಚಿರು ಅವರ ಕೊನೆಯ ಹತ್ತು ನಿಮಿಷಗಳನ್ನು ನೆನೆಸಿಕೊಂಡು ಚಿರು ಅವರ ತಂದೆ ತುಂಬ ದುಃಖಪಟ್ಟಿದ್ದಾರೆ ಚಿರು ಅವರ ಸಾವಿನ ಹತ್ತು ನಿಮಿಷಗಳ ಮುಂಚೆ ನಿಜಕ್ಕೂ ನಡೆದಿದ್ದೇನು ಎಂಬುದರ ಬಗ್ಗೆ ಸೋಂಕು ಸಂಪೂರ್ಣ ವಿವರನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಚಿರಂಜೀವಿ ಸರ್ಜಾರ್ ಅವರು ಜೂನ್ ಏಳು ಭಾನುವಾರದಂದು ಮನೆಯಲ್ಲಿ ಎಲ್ಲರ ಜೊತೆ ಮಾಮೂಲಿಯಾಗಿಯೇ ಇದ್ದರು ಅಂದು ಮನೆಯಲ್ಲಿ ಎಲ್ಲರೂ ಅವರವರ ಕೆಲಸದಲ್ಲಿ ತೊಡಗಿದ್ದರು ಧ್ರುವ ಸರ್ಜಾರ್ ಅವರು ಕಾರ್ ಡ್ರೈವರ್ ಜೊತೆ ಗಾರ್ಡನ್ ನಲ್ಲಿ ಆಟವಾಡುತ್ತಿದ್ದರು ಚಿರು ಅವರ ತಾಯಿ ಚಿರುಗೆ ಇಷ್ಟವಾದ ಮಟನ್ ಬಿರಿಯಾನಿ ಮಾಡುತ್ತಿದ್ದರು ಚಿರು ಮತ್ತು ಚಿರು ತಂದೆ ಟಿವಿಯಲ್ಲಿ ಜಗ್ಗೇಶ್ ಅವರ ಸಿನಿಮಾ ನೋಡುತ್ತಿದ್ದರು ಚಿರು ಅವರ ತಾಯಿ ಚಿರುಗೆ ತುಂಬಾ ಇಷ್ಟವಾಗಿದ್ದ ಮಟನ್ ಬಿರಿಯಾನಿಯನ್ನು ಪ್ಲೇಟ್ ತಂದು ತಂದುಕೊಟ್ಟರು ಚಿರು ಬಿರಿಯಾನಿಯನ್ನು ಎರಡು ತುತ್ತು ತಿನ್ನುವಷ್ಟರಲ್ಲಿ ಚಿರುಗೆ ತುಂಬ ಶೆಕೆಯಾದಂತಾಯಿತು ಉಸಿರಾಡಲು ಸಹ ಕಷ್ಟವಾಯಿತು ಆ ವೇಳೆಯಲ್ಲಿ ಚಿರು ತನ್ನ ಅಪ್ಪನಿಗೆ ಅಪ್ಪ ಫ್ಯಾನ್ ಹಾಕು ಯಾಕೋ ತುಂಬ ಶೆಕೆಯಾಗುತ್ತಿ ಉಸಿರಾಡಲು ಸ್ವಲ್ಪ ಕಷ್ಟವಾಗುತ್ತಿದೆ ಎಂದು ಹೇಳಿದರು ಆಗ ಚಿರು ಅವರ ತಂದೆ ಫ್ಯಾನ್ ಹಾಕಿದರು ನಂತರ ಚಿರು ಕುಳಿತುಕೊಳ್ಳಲಾಗದೆ ಚಡಪಡಿಸುತ್ತಾ ಓಡಾಡಲು ಶುರು ಮಾಡಿದರು ಓಡಾಡುತ್ತಲೇ ಚಿರು ಇದ್ದಕ್ಕಿದ್ದಂತೆ ಕುಸಿದು ಬಿದ್ದರು ಇದನ್ನು ಕಂಡ ಚಿರು ತಂದೆ ಗಾರ್ಡನ್ನಲ್ಲಿ ಆಟವಾಡುತ್ತಿದ್ದ ಡ್ರೈವರ್ ಮತ್ತು ಧ್ರುವ ಸರ್ಜಾರವರನ್ನು ಗಾಬರಿಯಿಂದ ಕೂಗಿದರು ತಕ್ಷಣ ಧ್ರುವ ಸರ್ಜಾ ಮತ್ತು ಡ್ರೈವರ್ ಚಿರೂರನ್ನು ಕಾರ್ನಲ್ಲಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರು ಹಾಸ್ಪಿಟಲ್ಗೆ ಹೋಗುವಾಗ ದಾರಿಯಲ್ಲಿ ಚಿರು ವೇಗವಾಗಿ ಕಾರನ್ನು ಓಡಿಸುತ್ತಿದ್ದ ಕಾರ್ ಡ್ರೈವರ್ಗೆ ನನಗೇನು ಆಗಿಲ್ಲ ನಿಧಾನವಾಗಿ ಓಡಿಸ್ರೋ ನೀವು ಹುಷಾರು ಕಂಡ್ರೋ ಎಂದರಂತೆ ಅದೇ ಚಿರು ಅವರ ಕೊನೆಯ ಮಾತು ನಂತರ ಆಸ್ಪತ್ರೆಯಲ್ಲಿ ಚಿರು ಅವರು ಹೃದಯಾಘಾತದಿಂದ ನಿಧನರಾಗಿ ಎಲ್ಲರನ್ನು ಬಿಟ್ಟು ಚಿರನಿದ್ರೆಗೆ ಜಾರಿದರು ಚಿರು ಸಾವಿನ ಕೊನೆಯ ಕ್ಷಣಗಳು ಚಿರು ಅವರ ತಂದೆಗೆ ಇಂದಿಗೂ ಕಣ್ಣ ಮುಂದೆ ಬಂದು ಕಾಡುತ್ತಲೇ ಇದೆಯಂತೆ ಚಿರಂಜೀವಿ ಸರ್ಜಾರವರು ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ನೀವಿನ್ನೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು